ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿಂದ ನಾವು ಏನ್ ಮಾಡ್ತಾ ಇದೀವಿ, ಟ್ಯುಟೋರಿಯಲ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಯಾವುದೇ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೋಬೇಕು ಅಂತ ಅನ್ಕೊಳ್ಳಿ, ಸೊ ಯಾವ್ದಾದ್ರು ಒಂದು ಕೋಡಿಂಗ್ ಲ್ಯಾಂಗ್ವೇಜ್ನ ನೀವು ಕಲಿತಾ ಇದೀರಾ ಅಂತ ಅನ್ಕೊಳ್ಳಿ, ನಮ್ದು ಫಸ್ಟ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಹೆಲೋ ವರ್ಲ್ಡ್ನ ಪ್ರಿಂಟ್ ಮಾಡಿಸೋದು. ಓಕೆ, ಸೊ ಇದು ಯೂನಿವರ್ಸಲ್ ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ನೀವು ಯಾವುದೇ ಒಂದು ಪ್ರೋಗ್ರಾಮ್ನ ಕಲಿತಾ ಇರಿ, ಏನೇ ಮಾಡ್ತಾ ಇರಿ, ನಿಮ್ದೊಂದು ಫಸ್ಟ್ ಫೈಲ್ನ ಕ್ರಿಯೇಟ್ ಮಾಡಬೇಕು, ಅಲ್ಲಿ ನೀವೇನು ಮಾಡಬೇಕು, ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಿಸ್ಬೇಕು. ಇದು ಒಂದು ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ಬೋದು. ಓಕೆ, ಸೊ ಇವತ್ತು ನಾವು ಅದನ್ನೇ ಮಾಡ್ತಾ ಇದ್ದೀವಿ, ನಾವು ಫಸ್ಟ್ ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ನಿಮ್ಗೆ ಹೇಳಿದ್ದೆ, ನಾನು ಪೈಚಾಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಪೈಚಾಮ್ ಅಂತಂದ್ರೆ ಏನು? ಬೇಸಿಕಲಿ ಇಟ್ಸ್ ಅನ್ IDE. ನೀವು ಯಾವ್ದಾದ್ರು IDEನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ನನ್ನ ಹತ್ರ ವಿಜುವಲ್ ಸ್ಟುಡಿಯೋ ಕೋಡ್ ಕೂಡ ಇದೆ. ಸೊ ನಾವು ವಿಜುವಲ್ ಸ್ಟುಡಿಯೋ ಕೋಡ್ ಕೂಡ ನಾನು ಯೂಸ್ ಮಾಡ್ಕೋಬಹುದು, ಆಮೇಲೆ ಜೆಟ್ ಬ್ರೈನ್ಸ್ ಪೈಚಾಮ್ ಕೂಡ ಯೂಸ್ ಮಾಡ್ಕೋಬಹುದು. ಎರಡು ಆಪ್ಷನ್ಸ್ ಇದಾವೆ ನನ್ನ ಹತ್ರ ಬೇಸಿಕಲಿ ಇವಾಗ. ಓಕೆ, ನಂಗೆ ಪೈಚಾಮ್ ತುಂಬಾ ಈಸಿ ಅನ್ಸುತ್ತೆ ಪೈಥಾನ್ ಯೂಸ್ ಮಾಡ್ಬೇಕಂದ್ರೆ, ಪೈಥಾನ್ ಕೋಡಿಂಗ್ ಮಾಡ್ಬೇಕು ಅಂತಂದ್ರೆ. ಸೊ ಅದಕ್ಕೋಸ್ಕರ ನಾ ಪೈಚಾಮ್ನ ಯೂಸ್ ಮಾಡ್ಕೊಳ್ತೀನಿ, ಬೇಸಿಕಲಿ ವೆಬ್ಸೈಟ್ ಡೆವಲಪ್ಮೆಂಟ್ ನಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಏನ್ ಮಾಡೋಣ, ನಾವು ಪೈಚಾಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಮ್ದು ಪ್ರೊಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಪ್ರೊಜೆಕ್ಟ್ ಅಂದ್ರೆ ನಿಮ್ಗೆ ಏನಂತ ಗೊತ್ತಿಲ್ಲ ಅಂದ್ರೆ, ಇಟ್ಸ್ ಬೇಸಿಕಲಿ ಏನ್ ಫೋಲ್ಡರ್ ಅಂತ ಹೇಳ್ಬೋದು, ಒಂದ್ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಆ ಫೋಲ್ಡರ್ ಒಳಗಡೆ ನಮ್ದೆಲ್ಲ ಪೈಥಾನ್ ಫೈಲ್ಸ್ ಗಳಿರ್ತವೆ. ಓಕೆ, ಸೊ ನಾ ಇವಾಗ ಏನ್ ಮಾಡ್ತೀನಿ, ಪೈಚಾಮ್ನ ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಪೈಚಾನ್ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನಾವು ಒಂದು ಹೊಸ ಪ್ರೊಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಇಲ್ಲಿ ನ್ಯೂ ಪ್ರೊಜೆಕ್ಟ್ ಅಂತ. ಓಕೆ, ಸೊ ಪ್ರೊಜೆಕ್ಟ್ ನ ನೇಮ್ ಕೊಡ್ಬೇಕಾಗುತ್ತೆ, ಇಲ್ಲಿ ಅನ್ಟೈಟಲ್ಡ್ ಟೂ ಅಂತ ಇದೆ, ರೈಟ್. ಸೊ ಇವಾಗ ಏನ್ ಮಾಡ್ತೀನಿ, ಅನ್ಟೈಟಲ್ಡ್ ಟೂ ತೆಗೆದ್ಬಿಟ್ಟು ನಾ ಇಲ್ಲಿ ಏನ್ ಮಾಡೋಣ, ಪೈಥಾನ್ CoURSE ಕೋರ್ಸ್ ಅಂತ ಕೊಡೋಣ. ಓಕೆ, ಸೊ ಕಂಪ್ಲೀಟ್ ಪೈಥಾನ್ ಕೋರ್ಸ್ ಇದೆ. ಸೊ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಪೈಥಾನ್ ಕೋರ್ಸ್ ಅಂತ ಇರ್ತೀನಿ. ಸೊ ಇಲ್ಲಿ ಪೈಥಾನ್ ಇಂಟರ್ಪ್ರಿಟರ್ ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಏನು ಎತ್ತ ಅಂತ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಇದು ಇಂಟರ್ಪ್ರಿಟರ್ ಅಂದ್ರೆ ಏನು, ಯಾವ ರೀತಿ ಅದನ್ನ ಆಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಂಗೊಂದ್ಸತಿ ಹೇಳಿ ನೀವು. ಓಕೆ, ನ್ಯೂ ಎನ್ವೈರ್ಮೆಂಟ್ ಯೂಸಿಂಗ್ ವರ್ಚುವಲ್ ಎನ್ವೈರ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಇಂಟರ್ಪ್ರಿಟರ್ ಅಂತ ಏನಿದೆಯಲ್ಲ, ಸೊ ಇದ್ರ ಮೇಲೆ ಚೆಕ್ ಮಾಡ್ಬಿಟ್ಟು ಆ ಕೆಳಗಡೆ ನೀವ್ ಏನ್ ಮಾಡ್ಬೇಕಾಗುತ್ತೆ, ನಿಮ್ ಹತ್ರ ಯಾವ ಪೈಥಾನ್ ವರ್ಷನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋ ಆ ಪೈಥಾನ್ ವರ್ಷನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಪ್ರೊಜೆಕ್ಟ್ ಗೆ ಅದನ್ನ ಕ್ರಿಯೇಟ್ ಅಂತ ಕೊಡ್ಬೇಕು. ಓಕೆ, ಸೊ ಪೈಥಾನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ, ಪೈಚಾಮ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದ್ರೆ, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಅದ್ರ ಮೇಲೆ ನಾನು ಸಪರೇಟ್ ವಿಡಿಯೋ ಮಾಡ್ಕೊಳ್ತೀನಿ. ಓಕೆ, ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಷ್ಟ ಆಯ್ತು, ಇವಾಗ ನಮ್ದು ಏನ್ ಮಾಡಿಕೊಂಡಿದೀವಿ, ಒಂದು ಪೈಥಾನ್ ಪ್ರೊಜೆಕ್ಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ, ರೈಟ್. ಕ್ರಿಯೇಟ್ ಅಂತ ಕೊಟ್ಟೆ ನಾನು ಇದನ್ನ, ದಿಸ್ ವಿಂಡೋ ಅವ್ರ್ ನ್ಯೂ ವಿಂಡೋ ಅಂತ ಕೇಳ್ತಾ ಇದ್ದೆ, ನಂಗೆ ಇದೇ ವಿಂಡೋದಲ್ಲಿ ಕ್ರಿಯೇಟ್ ಆಗಬೇಕು. ಓಕೆ, ನಾನು ದಿಸ್ ವಿಂಡೋ ಅಂತ ಕೊಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಪೈಥಾನ್ ಕೋರ್ಸ್ ಅಂತ ಏನಾಗಿದೆ, ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಬೇಸಿಕಲಿ ಇದನ್ನ ನಾವೇನಂತ ಕರಿತೀವಿ, ಒಂದು ಪ್ರೊಜೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ನಾವೇನ್ ಮಾಡ್ತೀನಿ, ಇವಾಗ ಪೈಥಾನ್ ಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನಮ್ದು ಫಸ್ಟ್ ಫೈಲ್ ಆಗಿರೋದ್ರಿಂದ ಇದಕ್ಕೆ ಏನ್ ಮಾಡೋಣ, ನೀವು ಅಂತ ಬರೋಣ. ಇಲ್ಲಿ ನೋಡ್ಬೋದು ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಅಂತ ಕಾಣಿಸ್ತಾ ಇದೆ. ನೀವು ಅಂತ ನೋಡಿದ ತಕ್ಷಣ ಇಲ್ಲೊಂದು ಕೆಲವೊಂದಿಷ್ಟು ಫೈಲ್ಸ್ ಡೈರೆಕ್ಟ್ರಿ ಅಂತ ಕಾಣಿಸ್ತಾ ಇದೆ. ಇವಾಗ ನಂಗೆ ಏನ್ ಬೇಕಾಗಿದೆ, ಬೇಸಿಕಲಿ ಪೈಥಾನ್ ಫೈಲ್ ಬೇಕಾಗಿದೆ. ಓಕೆ, ಸೊ ಪೈಥಾನ್ ಫೈಲ್ ಮೇಲೆ ನಾ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅದರಿಂದ ನೇಮ್ ಕೊಡ್ಬೋದು. ಓಕೆ, ಸೊ ನಾ ಇದಕ್ಕೆ ನೇಮ್ ಏನಂತ ಕೊಡ್ತೀನಿ, 01.py ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು 01.py ಇಂದ ನಮ್ದು ಏನಾಗಿದೆ, ಒಂದು ಪೈಥಾನ್ ಫೈಲ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಲೆಟ್ ಮೀ ಜೂಮ್ ಇನ್. ಓಕೆ, ಜೂಮ್ ಇನ್ ಮಾಡ್ಕೊಳ್ಳೋಣ. ಹೇಳಿದೆ ನಿಮಗೆ ಯೂನಿವರ್ಸಲ್ ಏನಿದೆ ಟ್ರೂತ್ ಅಂತಂದ್ರೆ, ಯೂನಿವರ್ಸಲ್ ಪ್ರಾಕ್ಟೀಸ್ ಅನ್ನೋದು ಏನಿದೆ, ನಮ್ದು ಫಸ್ಟ್ ಆಫ್ ಆಲ್ ಹೆಲೋ ವರ್ಲ್ಡ್ ನ ಪ್ರಿಂಟ್ ಮಾಡಿಸ್ಬೇಕು. ಓಕೆ, ಸೊ ಪ್ರಿಂಟ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ಪೈಥಾನ್ ಅಲ್ಲಿ ನಮ್ ಪ್ರಿಂಟ್ ಪೈಥಾನ್ 3 ಎಕ್ಸ್ ವರ್ಷನ್ ಅಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಪ್ರಿಂಟ್ ಅಂತ ಕೊಡ್ಬೇಕು ನೀವು. ಪ್ರಿಂಟ್ ಅಂತ ಕೊಟ್ಬಿಟ್ಟು ಬ್ರಾಕೆಟ್ಸ್ ಗಳನ್ನ ಹಾಕ್ಬಿಟ್ಟು ಅದ್ರೊಳಗಡೆ ಸೆಮಿ ಕಾಲನ್ಸ್ ಸಾರಿ ಕೋಟ್ಸ್ ಗಳನ್ನ ಡಬಲ್ ಕೋಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಏನ್ ಮಾಡ್ಬೋದು, ಏನಾದ್ರೂ ವರ್ಡ್ಸ್ ಗಳನ್ನ ಅಥವಾ ಎನಿಥಿಂಗ್ ಯು ವಾಂಟ್ ಟು ಪ್ರಿಂಟ್ ಏನಾದ್ರೂ ಪ್ರಿಂಟ್ ಮಾಡಿಸ್ಬೋದು ನೀವು. WRLD ವರ್ಡ್ ಅಂತ ಕೊಟ್ಬಿಟ್ಟು ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು ಸ್ಟ್ರಿಂಗ್ ನ ಬೇಸಿಕಲಿ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾ ರೈಟ್ ಕ್ಲಿಕ್ ಮಾಡ್ಬಿಟ್ಟು ರನ್ 01 ಅಂತ ಕೊಟ್ರೆ ಇದು ರನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಹೆಲೋ ವರ್ಲ್ಡ್ ಮುಂದ್ಗಡೆ ನಂಗೆ ವಾಜೀದ್ ಅನ್ನೋದು ಕೂಡ ಪ್ರಿಂಟ್ ಆಗ್ಬೇಕು, ಅಥವಾ ಯೂಸರ್ ನೇಮ್ ಅಂದ್ರೆ ನೇಮ್ ಪ್ರಿಂಟ್ ಆಗಬೇಕು ಅಂತ ಇಟ್ಕೊಳ್ಳೋಣ. ಸೊ ನೇಮ್ ಏನ್ ಮಾಡ್ತಾ ಇದೀವಿ, ನಾವು ಯೂಸರ್ ಕಡೆಯಿಂದ ಇನ್ಪುಟ್ ತಗೊಳ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಲೈಕ್ ಇವಾಗ ನಾನು ವಾಜೀದ್ ಇದ್ದೀನಿ, ನಾನು ಹೆಲೋ ವರ್ಲ್ಡ್ ನ ಪ್ರಿಂಟ್ ಮಾಡಿಸ್ಬೇಕಂದ್ರೆ ಹೆಲೋ ವರ್ಲ್ಡ್ ಅದಾದ್ಮೇಲೆ ವಾಜೀದ್ ಅಂತ ಪ್ರಿಂಟ್ ಆಗ್ಬೇಕು. ಅದೇ ರೀತಿ ಇವಾಗ ಸುರೇಶ್ ಅವರು ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಸುರೇಶ್ ಅವ್ರ ನೇಮ್ ಕೊಟ್ರೆ ಹೆಲೋ ವರ್ಲ್ಡ್ ಸುರೇಶ್ ಅಂತ ಪ್ರಿಂಟ್ ಆಗ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಬೇಸಿಕಲಿ ಒಂದು ವೇರಿಯಬಲ್ ನ ಯೂಸ್ ಮಾಡ್ಕೊಳ್ತೀವಿ. ವೇರಿಯಬಲ್ ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ ಅಬೌಟ್ ದಟ್ ಸ್ಟಫ್, ನಾವು ಮುಂದಿನ ವಿಡಿಯೋಸ್ಗಳಲ್ಲೂ ಅದನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ನಮ್ದು ಮೇನ್ ಇಂಟೆನ್ಷನ್ ಏನಿದೆ, ಪ್ರಿಂಟ್ ಮಾಡಿಸ್ಬೇಕು ಹಲೋ ವರ್ಡ್ ನ. ಓಕೆ, ಸೊ ಎ ಅನ್ನೋದು ಒಂದು ವೇರಿಯಬಲ್ ನ ಯೂಸ್ ಮಾಡ್ಕೊಳ್ತೀನಿ. ಅದ್ರೊಳಗಡೆ ನಾ ಏನ್ ಸ್ಟೋರ್ ಮಾಡ್ಕೊಳ್ತೀನಿ ಅಂದ್ರೆ ಒಂದು ಇನ್ಪುಟ್ ಡಾಟಾನ ಸ್ಟೋರ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಇನ್ಪುಟ್ ನ
ಎಂಟರ್ ಯುವರ್ ನೇಮ್ ಅಂತ ಕೊಟ್ಬಿಟ್ಟು ನಾ ಇದನ್ನೇನಾದ್ರೂ ರನ್ ಮಾಡಿದ್ರೆ ಇವಾಗ ಎಂಟರ್ ಯುವರ್ ನೇಮ್ ಅಂತ ಬರುತ್ತೆ. ಸೊ ಅದ್ರ ಜೊತೆ ಜೊತೆಗೆ ನನಗೆ ಏನಾಗಬೇಕು, ಹೆಲೋ ವರ್ಡ್ ಜೊತೆಗೆ ಅದು ಕನ್ಕ್ಯಾಟಿನೇಟ್ ಆಗ್ಬಿಟ್ಟು ನನ್ನ ಹೆಸರು ಕೂಡ ಅಲ್ಲಿ ಪ್ರಿಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ಬೇಸಿಕಲಿ ಇಲ್ಲಿ ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎ ಅಂತ ಕೊಟ್ಬಿಟ್ಟು ಇದನ್ನ ರನ್ ಮಾಡಿಸ್ತೀನಿ. ಓಕೆ, ಸೊ ಈ ವೇರಿಯೇಬಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ರನ್ ಅಂತ ಕೊಟ್ಟೆ. ಸೊ ಇವಾಗ ನೋಡ್ಬೋದು ಎಂಟರ್ ಯುವರ್ ನೇಮ್ ಅಂತ ಬರ್ತಾ ಇದೆ. ಇಲ್ಲಿ ನಾನು ವಾಜೀದ್ ಅಂತ ಕೊಡ್ತೀನಿ. ವಾಜೀದ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ಹೆಲೋ ವರ್ಡ್ ವಾಜೀದ್ ಅಂತ ಪ್ರಿಂಟ್ ಆಯ್ತು. ಓಕೆ, ಸೊ ಇದು ಯಾವ ರೀತಿ ವರ್ಕ್ ಆಗ್ತದೆ, ಏನು ಎತ್ತ ಅಂತ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮ್ದು ಫಸ್ಟ್ ಇಂಟೆನ್ಶನ್ ಏನಿತ್ತು, ನಮ್ದು ಫೈಲ್ನ ನಾವು ಕ್ರಿಯೇಟ್ ಮಾಡಬೇಕಾಗಿತ್ತು. ಆ ಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಇಂದ ಹಲೋ ವರ್ಲ್ಡ್ನ ನಾವು ಪ್ರಿಂಟ್ ಮಾಡಿಸಿದೀವಿ. ಅದ್ರ ಜೊತೆ ಜೊತೆಗೆ ಯೂಸರ್ ಇನ್ಪುಟ್ನು ನಾವು ಏನ್ ಮಾಡಿದ್ವಿ, ಇಸ್ಕೊಂಡಿದ್ವಿ. ಅಂದ್ರೆ ಯೂಸರ್ ಕಡೆಯಿಂದನು ಇನ್ಪುಟ್ ಇಸ್ಕೊಂಡಿದ್ವಿ. ಸೊ ಯೂಸರ್ ಕಡೆಯಿಂದ ಇನ್ಪುಟ್ನ ಯೂಸ್ ಇಸ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡಿದ್ವಿ, ಇನ್ಪುಟ್ ಸ್ಟೇಟ್ಮೆಂಟ್ ಇನ್ಪುಟ್ನ ಯೂಸ್ ಮಾಡ್ಕೊಂಡ್ವಿ. ಓಕೆ, ಸೊ ಇನ್ಪುಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯೂಸರ್ ಕಡೆಯಿಂದ ಇನ್ಪುಟ್ ತಗೊಂಡ್ವಿ ಇಲ್ಲಿ ವಾಜೀದ್ ಅಂತ. ಓಕೆ, ಸೊ ಅದಾದ್ಮೇಲೆ ಪ್ರಿಂಟ್ ಹೆಲೋ ವರ್ಲ್ಡ್ ಇಲ್ಲಿ ಏನಲ್ಲಿ ಏನ್ ಸ್ಟೋರ್ ಆಗಿರುತ್ತೋ ಆ ವ್ಯಾಲ್ಯೂನ ಇದು ಏನ್ ಮಾಡ್ತು, ಪ್ರಿಂಟ್ ಮಾಡಿಸ್ತು, ಹೆಲೋ ವರ್ಲ್ಡ್ ವಾಜೀದ್ ಅಂತ. ಓಕೆ, ಸೊ ಇನ್ಪುಟ್ ಬೈ ಡಿಫಾಲ್ಟ್ ಏನ್ ಮಾಡುತ್ತೆ ಅಂದ್ರೆ ಸ್ಟ್ರಿಂಗ್ ವ್ಯಾಲ್ಯೂಸ್ಗಳನ್ನ ತಗೊಳುತ್ತೆ. ಓಕೆ, ಸೊ ಸ್ಟ್ರಿಂಗ್ ವ್ಯಾಲ್ಯೂಸ್ಗಳನ್ನ ತಗೊಳುತ್ತೆ. ನೀವು ಅದನ್ನ ಏನ್ ಮಾಡ್ಬೇಕು, ನೀವು ಏನಾದ್ರೂ ನಂಬರ್ ವ್ಯಾಲ್ಯೂಸ್ಗಳಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ನಾವು, ಟೈಪ್ ಕ್ಯಾಸ್ಟ್ ಮಾಡ್ತೀವಿ. ಓಕೆ, ಡೇಟಾ ಟೈಪ್ ಟೈಪ್ ಕ್ಯಾಸ್ಟ್ ಮಾಡ್ತೀವಿ. ಓಕೆ, ಟೈಪ್ ಕ್ಯಾಸ್ಟ್ ಮಾಡೋದಕ್ಕೋಸ್ಕರ ನಾವ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಇನ್ನೊಂದು ವೇರಿಯಬಲ್ ನ ತಗೊಳ್ತೀನಿ ನಾನು ಬಿ ಅಂತ. ಸೊ ಇವಾಗ ಏನ್ ಮಾಡೋಣ, ಇಂಟ್ ನಲ್ಲಿ ಟೈಪ್ ಕಾಸ್ಟ್ ಮಾಡ್ಕೋಣ. ಓಕೆ, ಸೊ ಇಂಟ್ ಒಳಗಡೆ ನಾ ಏನ್ ಮಾಡ್ತೀನಿ, ಇನ್ಪುಟ್ ಅಂತ ಕೊಡ್ತೀನಿ. ಓಕೆ, ಸೊ ವೈಟ್ ಅ ಮಿನಿಟ್. ಓಕೆ, ಇದು ಪೈಥಾನ್ ತುಂಬಾ ಪೈಥಾನ್ ತುಂಬಾ ಸ್ಲೋ ಆಗಿದೆ ಅನ್ನೋದು ಆಪ್ಷನ್ಸ್ ತೋರಿಸ್ತಾ ಇಲ್ಲ. ಇನ್ಪುಟ್ ಅಂತ ಕೊಟ್ಬಿಟ್ಟು ನಾ ಏನ್ ಮಾಡ್ತೀನಿ ಇವಾಗ, ಡಬಲ್ ಕೋಟ್ಸ್ ನಲ್ಲಿ ಎಂಟರ್ ಫಸ್ಟ್ ನಂಬರ್ ಅಂತ ಕೊಡ್ತೀನಿ. ಎಂಟರ್ FIRST ಫಸ್ಟ್ ನಂಬರ್ ಅಂತ ಕೊಡ್ತೀನಿ. ಓಕೆ, ಸೊ ಫಸ್ಟ್ ನಂಬರ್ ಅಂತ ಕೊಟ್ರೆ ಇದೇನಾಗುತ್ತೆ, ಫಸ್ಟ್ ಇದು ಇನ್ಪುಟ್ ತಗೊಳುತ್ತೆ ಯೂಸರ್ ಕಡೆಯಿಂದ. ಓಕೆ, ಸೊ ಯೂಸರ್ ಕಡೆಯಿಂದ ಇನ್ಪುಟ್ ತಗೊಂಡ್ ಆದ್ಮೇಲೆ ಅದನ್ನ ಏನ್ ಮಾಡುತ್ತೆ, ಇಂಟಿಜರ್ ಆಗಿ ಡಾಟಾ ಟೈಪ್ ಕ್ಯಾಸ್ಟ್ ಮಾಡುತ್ತೆ. ಓಕೆ, ಸೊ ಇದು ಡಾಟಾ ಟೈಪ್ಸ್ ಏನು, ಎತ್ತ, ವೇರಿಯಬಲ್ಸ್ ಅಂದ್ರೆ ಏನು, ಇದೆಲ್ಲ ನಾವು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ತಿಳ್ಕೊಳ್ತೀವಿ. ಜಸ್ಟ್ ಇವಾಗ ಏನ್ ಮಾಡಿದ್ವಿ ನಾವು, ಒಂದು ಹಲೋ ವರ್ಲ್ಡ್ನ ಪ್ರಿಂಟ್ ಮಾಡಿದ್ವಿ, ಒಂದು ಪ್ರೊಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿವಿ, ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ನಮ್ಮ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ನ ನಾವು ಏನ್ ಮಾಡಿದ್ವಿ, ರೈಟ್ ಮಾಡಿದ್ವಿ. ಓಕೆ, ಸೊ ಇಷ್ಟೆಲ್ಲ ನಮ್ದು ಫಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇದು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದು ತುಂಬಾ ಬೇಸಿಕ್ ಅನ್ಸಿರ್ಬೋದು ನಿಮಗೆ. ಸೊ ಬರ್ತಾ ಬರ್ತಾ ತುಂಬಾನೇ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಬಿ ರೆಡಿ ಫಾರ್ ದಟ್. ಡಿಫಿಕಲ್ಟ್ ಜೊತೆ ಜೊತೆಗೆ ಕೂಡ ನಿಮಗೆ ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ, ಕ್ಯೂರಿಯಾಸಿಟಿ ಬರುತ್ತೆ. ಓಕೆ, ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯೂಸರ್ ಕಡೆಯಿಂದ ನಿಮ್ಗೊಂದು ಆಕ್ಟಿವಿಟಿ ಏನಂದ್ರೆ, ಯೂಸರ್ ಕಡೆಯಿಂದ ಎರಡು ಇನ್ಪುಟ್ಸ್ಗಳನ್ನ ತಗೋಬೇಕು. ಫಸ್ಟ್ ಒಂದ್ ಬಂದ್ಬಿಟ್ಟು ಅವ್ರ ನೇಮ್, ಅವ್ರ ಹೆಸರು ತಗೋಬೇಕು. ಅದಾದ್ಮೇಲೆ ಇನ್ನೊಂದ್ ಬಂದ್ಬಿಟ್ಟು ಅವ್ರ ಸರ್ ನೇಮ್, ಲಾಸ್ಟ್ ನೇಮ್, ಲಾಸ್ಟ್ ನೇಮ್ ನ ತಗೋಬೇಕು. ಅವ್ನ ಎರಡನ್ನು ನೀವೇನ್ ಮಾಡ್ಬೇಕು, ಔಟ್ಪುಟ್ ತರಿಸ್ಬೇಕು. ಓಕೆ, ಸೊ ಯೂಸರ್ ಕಡೆಯಿಂದ ಫಸ್ಟ್ ಏನ್ ಮಾಡ್ಕೊಳ್ಳಿ, ಅವ್ರ ಯೂಸರ್ ನೇಮ್, ಅವ್ರ ನೇಮ್ ನ ತಗೊಳ್ಳಿ. ಆಮೇಲೆ ಬಿ ವೇರಿಯೇಬಲ್ ನಲ್ಲಿ ಏನ್ ಮಾಡ್ಕೊಳ್ಳಿ, ಅವ್ರದ್ದು ಸರ್ ನೇಮ್, ಲಾಸ್ಟ್ ನೇಮ್ ನ ತಗೊಳ್ಳಿ. ಆಮೇಲೆ ಪ್ರಿಂಟ್ ನಲ್ಲಿ ನೀವೇನ್ ಮಾಡ್ಬೇಕು, ಅವ್ರ ನೇಮ್ ನ ಮತ್ತೆ ಅವ್ರ ಲಾಸ್ಟ್ ನೇಮ್ ನ ಪ್ರಿಂಟ್ ಮಾಡಿಸ್ಬೇಕು. ಓಕೆ, ಸೊ ಇಲ್ಲಿ ನಾ ಏನ್ ಮಾಡಿದೀನಿ, ನೇಮ್ ನ ಪ್ರಿಂಟ್ ಮಾಡೋದಕ್ಕೋಸ್ಕರ ಎ ಅಂತ ಯೂಸ್ ಮಾಡ್ಕೊಂಡಿದ್ದೆ, ರೈಟ್? ಸೊ ಅದೇ ರೀತಿ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಪ್ಲಾನ್ ಮಾಡಿ, ನೀವೇನಾದ್ರೂ ಸಿ ಸಿ ಪ್ಲಸ್ ಪ್ಲಸ್ ಏನಾದ್ರು ಕಲಿತಿದ್ರೆ ಈಸಿಯಾಗಿ ಪ್ರಿಂಟ್ ಮಾಡಿಸ್ತೀರಾ. ಪೈಥಾನ್ ಆಗಿದ್ರೆ, ಇದೇ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಏನ್ ಮಾಡ್ದೆ ನಾ ಇವಾಗ ಪ್ರೆಸೆಂಟ್ಲಿ ಅಂತ. ಜಸ್ಟ್ ಎಲ್ಲ ತೆಗೆದು ಹಾಕ್ಬಿಡಿ, ಇದು ಏನಿದೆ ಕಂಪ್ಲೀಟ್ ಆಗಿ ಇದನ್ನ ತೆಗೆದು ಹಾಕಿ. ಓಕೆ, ಇವಾಗ ಇಲ್ಲಿ ಏನ್ ಮಾಡಿದ್ವಿ, ಬೇಸಿಕಲಿ ನಾವು ಪ್ರಿಂಟ್ ಕೊಟ್ಬಿಟ್ಟು ಹಲೋ ವರ್ಡ್ ಅಂತ ಪ್ರಿಂಟ್ ಮಾಡ್ಸಿದೀವಿ ಅಷ್ಟೇ. ಓಕೆ, ಪ್ರಿಂಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡಿದೀವಿ ಅಷ್ಟೇ, ಮೇಲಿದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಯಾರಿಗ ಆಲ್ರೆಡಿ ಗೊತ್ತಿದೆಯೋ ಅವರು ಏನ್ ಮಾಡ್ಬೇಕು, ಯೂಸರ್ ಕಡೆಯಿಂದ ಅವ್ರ ಹೆಸರ್ನ ಫಸ್ಟ್ ಹೆಸರು ಆಮೇಲೆ ಲಾಸ್ಟ್ ನೇಮ್ ನ ತಗೊಂಡ್ಬಿಟ್ಟು ಅದನ್ನ ಪ್ರಿಂಟ್ ಮಾಡಿಸ್ಬೇಕು. ಇದು ನಿಮ್ ಆಕ್ಟಿವಿಟಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಆನ್ಸರ್ ಕೊಡಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾ ಇದ್ರೆ ಈ ವಿಡಿಯೋ ಅಷ್ಟಿಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಜಯ ಹಿಂದ್, ವಂದೇ ಮಾತರಂ.